ಅಧಿಕ ಮಾಸ ಏನನ್ನು ಖರೀದಿಸಬೇಕು ಏನನ್ನು ಖರೀದಿಸಬಾರದು ಶ್ರಾವಣ ಮಾಸದೊಂದಿಗೆ 2023 ರ ಅಧಿಕ ಮಾಸವು ಆರಂಭವಾಗುವುದು ಅಧಿಕ ಮಾಸದಲ್ಲಿ ನಾವು ಯಾವ ವಸ್ತುಗಳನ್ನು ಖರೀದಿಸಬೇಕು ಅಧಿಕ ಮಾಸದಲ್ಲಿ ನಾವು ಯಾವ ವಸ್ತುಗಳನ್ನು ಖರೀದಿಸಬಾರದು ಈ ಬಾರಿ ಜುಲೈ 18 ರಿಂದ ಮಲಮಾಸ ಅಥವಾ ಅಧಿಕ ಮಾಸ ಆರಂಭವಾಗಲಿದೆ ಇದನ್ನು ಕೆಲವರು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ ಮಲಮಾಸದಿಂದಾಗಿ ಈ ವರ್ಷ ಎರಡು ಶ್ರಾವಣ ಮಾಸ ಬರಲಿದ್ದು ಶುಭ ಕಾರ್ಯಗಳನ್ನು ಮಾಡುವುದಕ್ಕೂ ಕೂಡ ಬಹುಕಾಲ ಕಾಯಬೇಕಾಗುತ್ತದೆ ಅಧಿಕ ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಸಮಯದಲ್ಲಿ ಮದುವೆಯಂತಹ ಶುಭ ಕಾರ್ಯಗಳನ್ನು ತಪ್ಪಿಯೂ ಕೂಡ ಮಾಡಲಾಗುವುದಿಲ್ಲ ಈ ತಿಂಗಳು ಕೇವಲ ವಿಷ್ಣುವಿನ ಆರಾಧನೆಗೆ ಮಾತ್ರ ಸಮರ್ಪಿತವಾಗಿದೆ ಮತ್ತು ಈ ಸಮಯದಲ್ಲಿ ಭಕ್ತರು ನಿಯಮಾನುಸಾರ ವಿಷ್ಣುವನ್ನು ಪೂಜಿಸುತ್ತಾರೆ ಅಧಿಕ ಮಾಸದಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸುವುದು ಮಂಗಳಕರವಾಗಿದೆ ಮತ್ತು ಕೆಲವು ವಸ್ತುಗಳನ್ನು ಖರೀದಿಸುವುದು ಅಶುಭವಾಗಿದೆ ಅಧಿಕ ಮಾಸದಲ್ಲಿ ನಾವು ಯಾವ ವಸ್ತುಗಳನ್ನು ಖರೀದಿಸಬೇಕು ಯಾವ ವಸ್ತುಗಳನ್ನು ಖರೀದಿಸಬಾರದು ಒಂದು ಅಧಿಕ ಮಾಸದಲ್ಲಿ ಇವುಗಳನ್ನು ಖರೀದಿಸಿ ಮಲಮಾಸದಲ್ಲಿ ಅಂದರೆ ಅಧಿಕ ಮಾಸದಲ್ಲಿ ಶುಭ ಅಥವಾ ಮಂಗಳ ಕಾರ್ಯಗಳನ್ನು ಮಾಡುವುದು ಅಶುಭವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಶಾಪಿಂಗ್ ಮಾಡುವಾಗ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ ಜ್ಯೋತಿಷ್ಯದ ಪ್ರಕಾರ ನೀವು ಅಧಿಕ ಮಾಸದಲ್ಲಿ ಯಾವುದೇ ರೀತಿಯ ಶಾಪಿಂಗ್ ಮಾಡಬಹುದು ಉದಾಹರಣೆಗೆ ಬಟ್ಟೆ ಆಭರಣ ಮತ್ತು ಎಲೆಕ್ಟ್ರಾನಿಕ್ಸ್ ಇತ್ಯಾದಿಗಳನ್ನು ಖರೀದಿಸಬಹುದು ನೀವು ಬಯಸಿದರೆ ನೀವು ಆಸ್ತಿಯನ್ನು ಸಹ ಖರೀದಿಸಬಹುದು ಆದರೆ ಆಸ್ತಿಯನ್ನು ಖರೀದಿಸುವಾಗ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ನಂತರ ಖರೀದಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ 2 ಅಧಿಕ ಮಾಸದಲ್ಲಿ ಇವುಗಳನ್ನು ಖರೀದಿಸದಿರಿ ಜನರು ತಮ್ಮ ಕೆಲಸಗಳಲ್ಲಿ ಮಂಗಳಕರ ಫಲಿತಾಂಶಗಳನ್ನು ಪಡೆಯಲು ಅಧಿಕ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಧಿಕ ಮಾಸದ ಸಮಯದಲ್ಲಿ ವಾಹನವನ್ನು ಖರೀದಿಸಬಾರದು ಈ ಸಮಯದಲ್ಲಿ ವಾಹನವನ್ನು ಖರೀದಿಸುವುದು ಹಾನಿಕಾರಕ ಎಂಬುದನ್ನು ತಿಳಿದುಕೊಂಡಿರಬೇಕು ಇಂತಹ ಪರಿಸ್ಥಿತಿಯಲ್ಲಿ ನೀವು ವಾಹನವನ್ನು ಖರೀದಿಸಲು ದೇವಸ್ಥಾನ ಏಕಾದಶಿವರಿಗೆ ಕಾಯಬೇಕು ಏಕೆಂದರೆ ಈ ಸಮಯದಲ್ಲಿ ಭಗವಾನ್ ವಿಷ್ಣುವು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಇದರ ನಂತರ ಶುಭ ಕಾರ್ಯವು ಆರಂಭವಾಗುತ್ತದೆ ಭಗವಾನ್ ವಿಷ್ಣುವಿನ ಆಶೀರ್ವಾದವಿಲ್ಲದೆ ಯಾವುದೇ ಕೆಲಸವು ಯಶಸ್ವಿಯಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ 3 ಅಧಿಕ ಮಾಸದಲ್ಲಿ ಈ ಕೆಲಸಗಳನ್ನು ಮಾಡಬಾರದು ಹಿಂದೂ ಧರ್ಮದಲ್ಲಿ ಪುರುಷೋತ್ತಮ ಅಥವಾ ಮಲಮಾಸ ಅಂದರೆ ಅಧಿಕ ಮಾಸವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಕೆಲವು ಕೆಲಸಗಳನ್ನು ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಮದುವೆ ಸಂಸ್ಕಾರ ಪ್ರತಿಷ್ಠಾಪನೆ ಚೌರ ನವದಂಪತಿಗಳ ಗೃಹಪ್ರವೇಶ ಯಜ್ಞೋಪವೀತ ನಾಮಕರಣ ಮುಂತಾದ ಮಂಗಳಕರ ಕಾರ್ಯಗಳನ್ನು ಅಧಿಕ ಮಾಸದಲ್ಲಿ ಮಾಡಬಾರದು ಅಧಿಕ ಮಾಸ ಆರಂಭವಾಗಿದ್ದು ನೀವು ಈ ಅವಧಿಯಲ್ಲಿ ಯಾವುದೇ ರೀತಿಯಾದ ವಸ್ತುಗಳನ್ನು ಕೊಂಡುಕೊಳ್ಳುವಾಗ ಅದು ಶುಭವೇ ಅಥವಾ ಅಶುಭವೇ ಎಂಬುದನ್ನು
ನೋಡಿಕೊಂಡು ಈ ಮಾಸದಲ್ಲಿ ವಸ್ತುಗಳನ್ನು ಖರೀದಿಸುವುದು ಉತ್ತಮ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು.